नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಆರ್ಕೆಸ್ಟ್ರಾ ಕಲಾವಿದರು, ಉತ್ತರ ಕರ್ನಾಟಕ ಕಲಾವಿದರ ಕಲ್ಯಾಣ ವೇದಿಕೆಯ ರಾಜ್ಯಾಧ್ಯಕ್ಷ ಶಕ್ತಿಕುಮಾರ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಸರ್ಕಾರ ಇವತ್ತು ಬಹಳಷ್ಟು ಕಲಾವಿದರಿಗೆ ಒಂದು ಗೋಳನ ಕೊರೋನಾ ತಂದುಬಿಟ್ಟಿದೆ. ಯಾಕಂದರೆ ಕೊರೋನಾದಿಂದ ಲಾಕ್ಡೌನ್, ಮತ್ತೆ ಈಗ 2 ತಿಂಗಳು ಲಾಕ್ಡೌನ್ ಅಂತ ಹೇಳ್ತಾರೆ, ಮತ್ತೆ ಈಗ 1 ತಿಂಗಳು ಲಾಕ್ಡೌನ್ ಮಾಡಿದ್ದಾರೆ. ಮುಂದೆ ನಮ್ಮ ಕಾರ್ಯಕ್ರಮಗಳಿಲ್ಲ, ಏನೂ ಇಲ್ಲ, ನಾವೆಲ್ಲ ಬಹಳಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿದ್ದೀವಿ. ಯಾಕಂದರೆ ಎಲ್ಲ ಕಲಾವಿದರಿಗೆ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಹೊಟ್ಟೆ ತುಂಬುತ್ತೆ, ಇಲ್ಲಾದ್ರಿಲ್ಲ. ಈಗ ಸರ್ಕಾರದವರು ಈಗ ಕಲಾವಿದರಿಗಂತ ಏನೂ ಮಾಶಾಸನ ಇಲ್ಲ, ಏನೂ ಇಲ್ಲ, ಯಾವುದೂ ಕೊಡ್ತಾ ಇಲ್ಲ. ಯಾಕಂದರೆ ಈಗ ಅಕ್ಕಿ ಕೊಡ್ತೀವಿ, ಕೇಂದ್ರ ಸರ್ಕಾರದ 5 ಕಿಲೋ ಮತ್ತು ರಾಜ್ಯ ಸರ್ಕಾರದ 5 ಕಿಲೋ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಿ. ಅದರಲ್ಲಿ ಉಪ್ಪು, ಸಕ್ಕರೆ, ಎಣ್ಣೆ, ಬೇಳೆ ಇದೆಯಲ್ಲಿ ಯಾರಿಗೆ ಕೇಳಬೇಕು ನಾವು? ಮನೆ ಯಡಿಯೂರಪ್ಪನವರೇ, ದಯವಿಟ್ಟು ತಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಕಲಾವಿದರಿಗೆ ಮತ್ತು ಏನಾದರೂ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನಾದರೂ ಸಹಕಾರ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ಯಾಕಂದರೆ ಬಹಳಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿದ್ದೀವಿ, ದಯವಿಟ್ಟು ನಮ್ಮ ಗುಣ ಅಂತವೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಮೊನ್ನೆ ಯಡಿಯೂರಪ್ಪನವ್ರಿಗೆ ನಾವು ವಿನಂತಿ ಮಾಡ್ಕೋತೀವಿ. ದಯವಿಟ್ಟು ನಮ್ಮ ಕಲಾವಿದರ ಒಂದು ಏನು ಬಂದಿರತಕ್ಕಂಥ ಕಷ್ಟವನ್ನು ತಾವೆಲ್ಲ ನೀಗಿಸ್ಬೇಕಂತ ನಾವು ಕೇಳ್ಕೊತೀವಿ. ಧನ್ಯವಾದಗಳು. ನಮಸ್ಕಾರ, ನಾನು ರುದ್ರರಂಗಭೂಮಿ ಕಲಾವಿದ ಹಾಗೂ ಅಖಿಲ ಕರ್ನಾಟಕ ರುದ್ರರಂಗಭೂಮಿ ಕಲಾವಿದ ಸಂಘದ ಅಧ್ಯಕ್ಷ ಫಯಾಸ್ ಕರ್ಜಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಉದ್ದೇಶ ಏನಪ್ಪ ಅಂದರೆ, ಕಳೆದ ಬಾರಿ ಲಾಕ್ಡೌನ್ ಆದಾಗ ಕಲಾವಿದರು ತುಂಬ ಸಂಕಷ್ಟದಲ್ಲಿ ಈಡಾಗಿದ್ದರು. ಅದಾದ ನಂತರ ಸರ್ಕಾರ ಮತ್ತೆ ಎಲ್ಲ ನಾಟಕ ಕಂಪನಿಗಳಿಗೆ, ಎಲ್ಲ ಸಂಸ್ಕೃತಿ ಚಟುವಟಿಕೆಗಳಿಗೆ ಪರವಾನಿಗೆ ಕೊಟ್ಟು ಮತ್ತೆ ಎಲ್ಲ ನಾಟಕ ಕಂಪನಿಗಳು ಪ್ರಾರಂಭಗೊಂಡು ಕೇವಲ ಒಂದು 5-6 ತಿಂಗಳು ಆಗೋಷ್ಟಲ್ಲಿ ಮತ್ತೆ ಲಾಕ್ಡೌನ್ ಆಗಿ ಮತ್ತೆ ಕೂಡ ಕಲಾವಿದರು ತುಂಬ ಸಂಕಷ್ಟದಲ್ಲಿದ್ದಾರೆ. ಅದು ಅಲ್ಲದೆ ಕಳೆದ 3 ತಿಂಗಳಿಂದ ಕೇಂದ್ರ ಸರ್ಕಾರದ ಮಾಶಾಸನ ಇರ್ಬೋದು ಹಾಗೂ ರಾಜ್ಯ ಸರ್ಕಾರದ ಮಾಶಾಸನ ಹಿರಿಯ ಕಲಾವಿದರಿಗೆ ಬರುತ್ತಿಲ್ಲ. ಕಾರಣ ಏನಂತ ಗೊತ್ತಿಲ್ಲ. ನಾವು ಅದರ ಬಗ್ಗೆ ವಿಚಾರಣೆ ಕೂಡ ಮಾಡಿದ್ದೀವಿ. ಕೇಳಿದ್ರೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲೆಯ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾವು ಕೇಳಿದ್ದೀವಿ, ಬರುತ್ತೆ ಅಂತ ಹೇಳಿದ್ದಾರೆ, ಆದರೆ ಇನ್ನೂ ಬಂದಿಲ್ಲ. ಸರ್ಕಾರ ಕೊಡುವಂಥ 2000 ರೂಪಾಯಿಯಿಂದ ಮಾಶಾಸನ 2000 ರೂಪಾಯಿಗಳಿಂದನೇ ಹಿರಿಯ ಕಲಾವಿದರಿಗೆ ಅವರಿಗೆ ಔಷಧೋಪಚಾರಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಕೂಡ ಸರ್ಕಾರ ತಡೆಹಿಡಿದಿದೆ. ಆದಷ್ಟು ಬೇಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಾಶಾಸನವನ್ನು ಕಲಾವಿದರ ಖಾತೆಗೆ ಜಮಾ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅದು ಅಲ್ಲದೆ ಸರ್ಕಾರ ಈಗಾಗಲೇ 1 ತಿಂಗಳಾಗ್ತಾ ಬಂದು ಲಾಕ್ಡೌನ್ ಮಾಡಿ ಮತ್ತೆ ನಡೀತಾ ಇರುವಂಥ ಎಲ್ಲ ನಾಟಕ ಕಂಪನಿಗಳ ಚಟುವಟಿಕೆಗಳು ನಿಂತು ಹೋಗಿವೆ. ಆದ ಕಾರಣ ಮತ್ತೆ ಈಗೂ ಕೂಡ ಸರ್ಕಾರ ಇನ್ನೂ 8 ವಾರಗಳ ಕಾಲ ಲಾಕ್ಡೌನ್ ಮುಂದುವರಿಸಬೇಕಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡಿದರೆ ಕಲಾವಿದರು ಮತ್ತೆ ಸಂಕಷ್ಟಕ್ಕೀಡಾಗ್ತಾರೆ. ದಯವಿಟ್ಟು ಕಲಾವಿದರಿಗೆ ಏನಾದರೂ ಒಂದು ಸಹಾಯ ಮಾಡುವುದಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಳೆದ ಬಾರಿ ಘನ ಸರ್ಕಾರ ಬರೋಬ್ಬರಿ 8-9 ತಿಂಗಳ ಕಾಲ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರ್ಬಂಧನೆ ಮಾಡಿ ನಿಲ್ಲಿಸಿತ್ತು. ಆಗ ಕೇವಲ 8 ತಿಂಗಳಿಗೆ ಕಲಾವಿದರಿಗೆ ಬರೀ 2000 ರೂಪಾಯಿ ಮಾತ್ರ ಕೊಟ್ಟಿದ್ರು. ಆ 2000 ರೂಪಾಯಿಯಿಂದ ಕಲಾವಿದರಿಗೆ ಯಾವುದಕ್ಕೂ ಅನುಕೂಲ ಆಗಲಿಲ್ಲ. ಈ ಬಾರಿಯಾದರೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದವರು ಈ ರುದ್ರರಂಗಭೂಮಿ ಕಲಾವಿದರು ಹಾಗೂ ಎಲ್ಲ ಕಲಾವಿದರಿಗೆ ಯಾವುದಾದ್ರೂ ಒಂದು ರೀತಿಯ ಅನುದಾನದಲ್ಲಿ ಧನ ಸಹಾಯ ಮಾಡಬೇಕಂತ ಈ ಮೂಲಕ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಸರ್ಕಾರದವರು ಕಲಾವಿದರನ್ನ ಉಳಿಸಿ ಬೆಳೆಸಿ ಹರಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ, ಈ ಕೊರೋನಾ ಹಾವಳಿಯಿಂದ ಈಗಾಗಲೇ ತುಂಬ ಜನ ಕಿರಿಯ ಕಲಾವಿದರು ಕೂಡ ನಿಧನ ಹೊಂದಿದ್ದಾರೆ. ಅವ್ರ ಕುಟುಂಬಕ್ಕೆ ಸರ್ಕಾರದಿಂದ ಯಾವುದೇ ರೀತಿ ಸಹಾಯ ಹಸ್ತ ಸಿಕ್ಕಿಲ್ಲ. ದಯವಿಟ್ಟು ಸರ್ಕಾರದವರು ಕಲಾವಿದರಿಗೆ ಏನಾದರೂ ಒಂದು ಸಹಾಯ ಮಾಡಿ. ಯಾಕಪ್ಪ ಅಂದರೆ ಇದೇ ಲಾಕ್ಡೌನ್ ಮತ್ತೆ ಇದೇ ರೀತಿ 2-3 ತಿಂಗಳು 4 ತಿಂಗಳು ಹೋದರೆ ಮತ್ತೆ ನಮ್ಮ ಬದುಕು ತುಂಬ ಸಂಕಷ್ಟಕ್ಕೀಡಾಗುತ್ತೆ. ಎಷ್ಟೋ ಜನ ಕಲಾವಿದರಿಗೆ ರೇಷನ್ ಕಾರ್ಡ್ ಕೂಡ ಇಲ್ಲ. ಯಾರೋ ದಾನಿಗಳು ಕೊಟ್ಟಂತ ಊಟದಲ್ಲಿ ಅವರು ಬದುಕ್ತಾ ಇದ್ದಾರೆ. ಕಿಟ್ಗಳ ಮೂಲಕನೇ ಅವರು ಬದುಕ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರದವರು ಈ ಬಾರಿಯಾದರೂ ಕಲಾವಿದರಿಗೆ ಏನಾದರೂ ಒಂದು ಬಜೆಟ್ನಲ್ಲಿ ಯಾವುದಾದ್ರೂ ರೀತಿಯ ಒಂದು ಅನುದಾನವನ್ನು ಘೋಷಿಸಿ ಕಲಾ ಎಲ್ಲ ಕಲಾವಿದರಿಗೆ ಯಾವುದೇ ರೀತಿಯಾದರೂ ಕೂಡ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತೊಂದು ಸಾರಿ ಕಲಾವಿದರ ಮಾಶಾಸನವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿ ದಯವಿಟ್ಟು ಅವರಿಗೆ ಅವ್ರ ಖಾತೆಗೆ ಮಾಶಾಸನವನ್ನು ಜಮಾ ಮಾಡಬೇಕಂತ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಲಾವಿದರಾದಂಥ ವೀರೇಶ್ ಬಂದೂರವರು ಹಾಗೂ ಮಾರುತಿ ಉಡುಪಿಯವರು ಮತ್ತು ನಮ್ಮ ಸಂಘದ ಖಜಾಂಚಿಯಾದಂಥ ಮಲ್ಲಿಕಾರ್ಜುನ ಶಿಂದೆಯವರು ಕೂಡ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಮಸ್ತಾ. ದಯವಿಟ್ಟು ಕಲಾವಿದರ ಕಷ್ಟವನ್ನು ಸರ್ಕಾರದವರು, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಆಲಿಸಬೇಕಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗ. ನಮಸ್ಕಾರ, ನಾನು ವೃತ್ತಿ ರಂಗ ಕಲಾವಿದ ವೀರೇಶ್ ಬಂದೂರ್ ಅಂತ. ಈ ಕೊರೋನಾ ಹಾವಳಿಯಿಂದ ಹೋದ ವರ್ಷ ಕೂಡ 9 ತಿಂಗಳ ಲಾಕ್ಡೌನ್ ಆಗಿತ್ತು. ಅವಾಗ ಎಷ್ಟೋ ಜನ ನಮಗೆ ಕಿಟ್ಗಳನ್ನು ಕೊಟ್ಟರು ಮತ್ತು ಮಾಲೀಕರು ಕೂಡ ಸ್ವಲ್ಪ ಕೈಲಾದ ಮಟ್ಟಿಗೆ ಇತ್ತಂದರೆ 1000-2000 ರೂಪಾಯಿಗಳು ಧನ ಸಹಾಯ ಮಾಡಿದ್ದಾರೆ ಅವರು.
ಮತ್ತು ಸರ್ಕಾರ ಕೂಡ ಕಲಾವಿದರ ಸ್ವಾಗತಗಳಂತೆ ಎಲ್ಲ ಕಲಾವಿದರಿಗೂ ಅನುಮಾನ ಕೊಟ್ಟಿತ್ತು. ಆದರೆ ಕೆಲವು ಕಲಾವಿದರಿಗೆ ಬಂದಿದೆ, ಕೆಲವು ಕಲಾವಿದರಿಗೆ ಬಂದಿಲ್ಲ ಹೋದ ವರ್ಷ. ಯಾಕಂದರೆ ಭಾಳಷ್ಟು ಜನ ಕಲಾವಿದರಲ್ಲ, ಹವ್ಯಾಸಿ ಆಯಿತು, ವೃತ್ತಿ ಆಯಿತು. ಹೀಗಾಗಿ ಇಷ್ಟಕ್ಕಾಗಿ ಕೆಲವರು ಹೆಸರುಗಳು ಬಂದಿದ್ದಾವೆ, ಕೆಲವರು ಬಂದಿರಲಿಲ್ಲ. ಹೀಗೋ ಜೀವನ ಸಾಗಿಸ್ತಾ ಇದ್ವಿ. ಮತ್ತೆ ನಮಗೆ ಲಾಕ್ಡೌನ್ ಫ್ರೀ ಆದಮೇಲೆ ಕಂಪ್ನಿಗಳನ್ನ ಚಾಲು ಮಾಡೋಕ್ಕೆ ಅನುಮಾನ ಕೊಟ್ಟರು. ಅದೇ ಒಂದು ಎರಡು ಮೂರು ತಿಂಗಳ ಮಾತ್ರ ನಾವು ದುಡಿಮೆ ಮಾಡಿದ್ವಿ. ಅದು ದುಡಿಮೆ ಅಂದರೆ ಈ ಕರೋನಾ ಕೇಂದ್ರಿ ಜನ ಅಷ್ಟು ಬಂದಿಲ್ಲ, ಏನೋ ಆಗಿದೆ ಅಲ್ಲಿ ಖರ್ಚಿಗೆ ನಮ್ಮ ಮಾರ್ಕೆಟ್ ನಮಗೆ ಕೊಡೋಕ್ಕಾಗಿದೆ, ಏನೋ ತಿನ್ನೋ ಅನ್ನೋದಕ್ಕಾಗಿದೆ. ಉಳ್ಕಿದ್ ಮತ್ತೆ ತೆಗೆದಿಟ್ಟು ನಾವು ಮುಂದೆ ಜೀವನ ಮಾಡ್ತೀವಪ್ಪ, ಮತ್ತೆ ಲಾಕ್ಡೌನ್ ಆದರೆ ಜೀವನ ಮಾಡ್ತೀವಪ್ಪ ಅನ್ನೋದಷ್ಟು ಹಣ ಆಗಲಿ ಕಲೆಕ್ಷನ್ ಆಗಲಿ ನಮ್ಗೆ ಕಂಡಿಲ್ಲ. ಮತ್ತೆ ಲಾಕ್ಡೌನ್ ಹೇಳ್ಬಿಟ್ರು. ಈ ಸಲ ಅಂದರು ಭಾಳ ತೊಂದರೆಗಳಿದೀವಿ, ಎಲ್ಲ ಕಲಾವಿದರು ತೊಂದರೆಗಳಿದೀವಿ, ಎಸ್ಪೆಷಲಿ ಹಿರಿ ಕಲಾವಿದರು. ಅಪ್ಪ ಈಗ ನಾವಂತೂ ಒಂದು ಎರಡು ಮೂರು ತಿಂಗಳ ಮಟ್ಟಿಗೆ ಆದರೆ ನಮ್ಗೆ ಎಲ್ಲರೂ ಕಂಪ್ನಿಯಲ್ಲಿ ದುಡಿಯೋಕೆ ಅನುಕೂಲ ಆಗ ಸಿಕ್ತು, ನಮ್ಮ ಉದ್ಯೋಗ ಮಾಡ್ಕೊಂಡ್ವಿ. ಅವರು ಮಾಶಾಸನ ನಂಬ್ಕೊಂಡೇ ಬರ್ತಾ ಇರ್ತ ಕಲಾವಿದರು, ಮಾಶಾಸನ ಸಮೇತ ಮೂರ್ನಾಲ್ಕು ತಿಂಗಳಿಂದ ಬಂದಿಲ್ಲ ಅಂತ ಹೇಳಿದರು. ಕಾರಣ ಸರ್ಕಾರ ಮೊದಲು ಆದ್ಯತೆಯನ್ನು ಮಾಶಾಸನ ಸಲ್ಲಿಸಬೇಕು ಅಂತ ಎಲ್ಲ ಹಿರಿಯ ಕಲಾವಿದರ ಪರವಾಗಿ ಹಾಗೂ ನಮ್ಮ ಯುವ ಕಲಾವಿದರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನು ಎರಡು ತಿಂಗಳ ಲಾಕ್ಡೌನ್ ಅಂತ ಮತ್ತೆ ಘೋಷಣೆ ಆಗಿದೆ. ಕಲಾವಿದರೆಲ್ಲ ತುಂಬ ತೊಂದರೆಯಲ್ಲಿದ್ದೀವಿ. ಯಾವ ಕಂಪ್ನಿಗಳಿಗೂ ಈ ಸಲ ಅಂತ ಹೇಳ್ಕೊಳ್ಳುವಂಥ ಕಲೆಕ್ಷನ್ ಆಗಿಲ್ಲ. ನಾಟಕ ಆಡಿದ್ರೆ ಎರಡು ಮೂರು ತಿಂಗಳ, ಏಳು ವರ್ಷದಲ್ಲಿ ಈ ವರ್ಷದ ಲೆಕ್ಕ ಹಿಡಿದ್ರೆ ಎರಡು ವರ್ಷದಲ್ಲಿ ನಮ್ಗೆ ಎರಡು ತಿಂಗಳು ನಾಟಕ ಆಡಿರ್ಬೋದು. ಎರಡು ತಿಂಗಳು ನಾಟಕ ಆಡಿದ್ದೀವಿ ಅಂತಂದರೆ ಅದು ಎಷ್ಟು ಕಲೆಕ್ಷನ್ ಬರುತ್ತೆ, ಅದು ಎಷ್ಟು ನಮಗೆ ದುಡಿಮೆ ಆಗಿರುತ್ತೆ ನೀವೇ ವಿಚಾರ ಮಾಡಿ. ಕಾರಣ ಎಲ್ಲ ಕಲಾವಿದರಿಗೂ ಒಂದು ಸರ್ಕಾರದಿಂದ ತಮ್ಮ ಕೈಲಾಗುವಷ್ಟಿಗೆ, ಯಾಕಂದರೆ ಕಲಾವಿದರು ಸಾಕಷ್ಟು ಇದ್ದಾರೆ, ನಿಮಗೂ ಗೌರ್ಮೆಂಟ್ಗೂ ತೊಂದರೆಗಳಿದೆ. ಕಾರಣ ಎಲ್ಲ ಕಲಾವಿದರಿಗೂ ಅಥವಾ ದಾನಿಗಳಾಗಲಿ ಸರ್ಕಾರದವರಾಗಲಿ ಕಲಾವಿದರನ್ನ ಗುರುತಿಸಿ ಅವ್ರಿಗೆ ಒಂದು ಉಪಜೀವನಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲ ವೃತ್ತಿ ರಂಗಭೂಮಿ ಕಲಾವಿದ ವೃತ್ತಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಕಲಾಭಿಮಾನಿಗಳೇ, ಅಖಿಲ ಕರ್ನಾಟಕದ ಎಲ್ಲ ವೃತ್ತಿ ರಂಗಭೂಮಿ ಕಲಾವಿದರ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳೋದೇನಪ್ಪ ಅಂದರೆ, ಈ ಎರಡು ವರ್ಷದಿಂದ ಈ ಕರೋನಾ ಅನ್ನೋ ಮಹಾಮಾರಿ ಬಂದು ಕಲಾವಿದರಿಗೆ ಬಹಳಷ್ಟು ಕಷ್ಟದಲ್ಲಿ ಹಾಕಿದೆ. ನಾವು ಕಲಾವಿದರ ಬದುಕು ಹೆಂಗಪ್ಪ ಅಂತಂದರೆ, ಬಾವಿಯಾಗಿದ್ದು ಕಪ್ಪಿದ್ದಂಗೆ, ಹೊರಗಿನ ಪ್ರಪಂಚನೇ ನಮಗೆ ಗೊತ್ತಿಲ್ಲ. ನಾಟಕ ಕಂಪ್ನಿಯೊಳಗೆ ಹುಟ್ಟಿದ್ದೀವಿ, ಅಲ್ಲೇ ಬೆಳೆದಿದ್ದೀವಿ. ನಾಟಕ ಆಡೋದೊಂದು ಬಿಟ್ಟರೆ ಬೇರೆ ಉದ್ಯೋಗ ನಮಗೆ ಬರೋದಿಲ್ಲ. ಆದ ಕಾರಣ ನಮ್ಮ ಎಲ್ಲರೂ ಬಹಳ ತೊಂದರೆಯಲ್ಲಿದ್ದೀವಿ. ಹೋದ ವರ್ಷ 9 ತಿಂಗಳು ಲಾಕ್ಡೌನ್ ಆಯಿತು, ಪಡಬಾರ್ದ ಕಷ್ಟನ ನಾವು ಪಟ್ಟಿದ್ದೀವಿ. ನನ್ನ ಅನಿಸಿಕೆ ಪ್ರಕಾರ ಈ ಭಾರತದಲ್ಲಿ ಯಾರಾದರೂ ಅತಿ ಹೆಚ್ಚು ಕಷ್ಟಪಟ್ಟವರಂದರೆ ಅವರು ಕಲಾವಿದರು ಅಂತ ನನಗನ್ಸುತ್ತೆ. ಆದರೆ ಬಹಳಷ್ಟು ಜನ ದಾನಿಗಳಾಗಿರಲಿ, ಆಮೇಲೆ ನಮ್ಮ ನಾಟಕ ಕಂಪನಿಯ ಮಾಲೀಕರಾಗಿರಲಿ, ಇನ್ನು ಕಲಾಭಿಮಾನಿಗಳಾಗಿರಲಿ, ಬಹಳಷ್ಟು ಜನ ನಮಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನು ಕಲಾಭಿಮಾನಿಗಳೇ, ಈ ಕರೋನಾ ಅನ್ನೋ ಮಹಾಮಾರಿ ಬಹಳ ಸಣ್ಣ ಸಣ್ಣ ಮಕ್ಕಳನ್ನ ತಗೊಳ್ತಾ ಇದೆ, ಜೀವ ತೆಗಿತಾ ಇದೆ. ಇನ್ನು ಬಹಳಷ್ಟು ವಯಸ್ಸಾದವನ್ನ ಜೀವನ ತೆಗಿತಾ ಇದೆ. ಯುವಜನ ಅಂತೂ ಬಹಳ ಜನ ಸಾಯ್ತಾ ಇದ್ದಾರೆ. ಕಾರಣ ತಮ್ಮಲ್ಲಿ ಕಳಕಳಿಯಿಂದ ಬಿಡ್ಕೊಳ್ಳೋದು ಏನಪ್ಪ ಅಂತಂದರೆ, ಎಲ್ಲರೂ ಮನೆಯಲ್ಲಿ ಇರಿ, ಸೇಫ್ ಆಗಿರಿ. ನಾವೆಷ್ಟು ಬೇಗ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೊರೋನಾ ಓಡಿಸ್ತೀವೋ ಅಷ್ಟು ಬೇಗ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಾವು ಇಲ್ಲ ಯುವ ಕಲಾವಿದರು ಒಂದು ಎರಡು ಮೂರು ತಿಂಗಳ ಈಗ ದುಡಿಮೆನ ಮಾಡಿದ್ದೀವಿ. ಆದರೆ ಹಿರಿಯ ಕಲಾವಿದರು ಏನು ಇದರಿಂದ ನಿವೃತ್ತಿ ಹೊಂದಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ಅವರಿಗೆ ಊಟ ಮಾಡೋದಕ್ಕೆ ಮಾಶಾಸನೇ ಒಂದು ದಾರಿಯಾಗಿತ್ತು. 3 ತಿಂಗಳಿಂದ ಮಾಶಾಸನ ಕೊಡ್ತಾ ಇಲ್ಲ. ದಯವಿಟ್ಟು ಕರ್ನಾಟಕ ಸರ್ಕಾರ ಈಗಾಗಲೇ ಎಚ್ಚೆತ್ತು ಅವರಿಗೆ ಮಾಶಾಸನ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಇನ್ನು ಈಗ ನಾವೆಲ್ಲರೂ ಕಲಾವಿದರು ಬಹಳ ಕಷ್ಟದಲ್ಲಿದ್ದೀವಿ. ಯಾರಾದರೂ ದಾನಿಗಳು ಮುಂದೆ ಬಂದು ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮಾಸ್ಕ್ ಬಳಸಿ, ಸ್ಯಾನಿಟೈಸರ್ ಬಳಸಿ, ಈ ಕರೋನಾ ಮಹಾಮಾರಿಯಿಂದ ದಯವಿಟ್ಟು ಎಲ್ಲರೂ ಸೇಫ್ ಆಗಿರಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ರಂಗ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.